ತೇಜಸ್ವರ ನೋಡಿಲ್ಲ ಕಡೆ ಜನರ ಕಡೆ ಅವ್ರು ಯಾವ್ದು ಅಭಿವೃದ್ಧಿ ಮಾಡಿಲ್ಲ. ಅನಂತಕುಮಾರ್ ಸರ್ ಇದಾಗ ಮಾಡಿದ್ದಾರೆ. ಮೋದಿ ಗ್ಯಾರಂಟಿ ಯಾವತ್ತೂ ಅವ್ರು ಕೊಡೋದಿಲ್ಲ, ಅವ್ರು ಬರೀ ಸುಳ್ಳೇ ಹೇಳೋದು. ಆಮೇಲೆ ಜೀರೋ ಅಕೌಂಟ್ ಮಾಡಿ ಅಂತ ಹೇಳಿದ್ರು, ದುಡ್ಡು ಹಾಕ್ತೀವಿ ಅಂತ. ಜೀರೋ ಅಕೌಂಟ್ ಏನಾಯ್ತು ಅಂತಾನೇ ಗೊತ್ತಿಲ್ಲ. ಅದೆಲ್ಲ ಗ್ಯಾರಂಟಿನೇ ಅಲ್ವಾ ಸರ್, ಬರೀ ಬಾಯಿಂದ ಹೇಳ್ತಾರೆ, ಬರೀ ಸುಳ್ಳು. ಈಗ ಸಿದ್ದರಾಮಯ್ಯ ಕೊಟ್ಟಿದ್ದು ಗ್ಯಾರಂಟಿ 5 ಗ್ಯಾರಂಟಿ, ಈಗ ಅವ್ರ ಗ್ಯಾರಂಟಿ ಅಂತವ್ರೆ ಅಲ್ವೇ ಅಪ್ಪ ಯಾರು. ಈಗ ಮಗ ನಾನೇ ಅಂದರೆ ಅದರಲ್ಲೇ ಆಗತ್ತಾ? ಜನರ ಸ್ಪಂದನೆ ಕಾಂಗ್ರೆಸ್ ಪರ ಒಲವು ಇದೆ. ಸೋಮ್ಯಾರೆಡ್ಡಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನೀವು ಹೇಳ್ದಂಗೆ ಬಿಜೆಪಿ ಭದ್ರಕೋಟೆ ಇತ್ತು, ಸೋಮ್ಯ ಮೇಡಮ್ ಬಂದ ಮೇಲೆ ಇಲ್ಲ. ಯಾಕಂದ್ರೆ ಅವ್ರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಸರ್ ಜಯನಗರದಲ್ಲಿ. ಸರ್, ತೇಜಸ್ವಿ ಸೂರ್ಯ ಅಂದ್ರೆ ಯಾರಂತಾನೆ ನಮಗೆ ಗೊತ್ತಿಲ್ಲ. ಎಲ್ಲಿ ಏನ್ ಪ್ರಚಾರ ಮಾಡ್ತಾರೆ ಅಂದ್ರೆ, ಎಲ್ಲಿ ಹೋದ್ರು ಜಗಳ, ಎಲ್ಲಿ ಹೋದ್ರು ಗಲಾಟೆ, ಬರೀ ಇದೆ ಅವ್ರದ್ದು ಪ್ರಚಾರ ಅಂದ್ರೆ ಇದೆ ಸರ್ ಅವ್ರದ್ದು. ಸರ್, ಬೆಂಗಳೂರು ದಕ್ಷಿಣದಲ್ಲಿ ಸತಿ ಲೋಕಸಭಾ ಕಾವು ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಸರ್. ಜನರ ಸ್ಪಂದನೆ ಕಾಂಗ್ರೆಸ್ ಪರ ಒಲವು ಇದೆ. ಸೋಮ್ಯಾರೆಡ್ಡಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವ್ರ ತಂದೆನೋ ಎಲ್ಲದಕ್ಕೂ ಸರಿ, ಯಾವುದೇ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ. ಅವರಿಂದ ನಮ್ಮ ಸೋಮ್ಯಾರೆಡ್ಡಿನೂ ಚೆನ್ನಾಗಿ ಕೆಲಸ ಮಾಡಿದ್ರೆ, 5 ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಮಿಸ್ ಆಗಿ ಓಟ್ಗಳು ಮಿಸ್ ಆಗಿದೆ. ಲಾಸ್ಟ್ ಟೈಮ್ 16 ವೋಟಿಂದ ಸ್ವಲ್ಪ ಮಿಸ್ ಆಗಿತ್ತು. ಇಲ್ಲಾಂದರೆ ಅವರೇ ಬರ್ತಿದ್ರು. ಇನ್ನು ಮುಂದೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಎಂ ಪಿ ಆಗ್ಬಿಟ್ಟು. ಸೋಮ್ಯಾರೆಡ್ಡಿ ಅಂತೂ ಆನೆಸ್ಟ್ ವರ್ಕರು. ಈ ಸತಿ ಎಲೆಕ್ಷನ್ ಚೆನ್ನಾಗಿ ನಡೀತಾ ಇದೆ. ಸೋಮ್ಯಾರೆಡ್ಡಿ ಅವರು ಪಂಚ್ ಔಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಮೂಮೆಂಟ್ ಇದೆ, ಗೆಲ್ಲ ಮೂಮೆಂಟ್. ಒಳ್ಳೆ ಸತಿಗೆ ಒಳ್ಳೇದು ಮಾಡಿದ್ದಾರೆ, ಮುಂದಿನ ಒಳ್ಳೆ ಮಾಡ್ತಾ ಇದೆ, ನಮಗೆ ಭರವಸೆ ಇದೆ ಸರ್. ತೇಜಸ್ವಿ ಸೂರ್ಯ ಅವರ 5 ವರ್ಷದ ಆಡಳಿತದ ಬಗ್ಗೆ ಅವ್ರು ಒಂದ್ಸಲ ಈ ಕಡೆ ಬರಲೇ ಇಲ್ಲ, ಈ ಕಡೆ ಏನು ಮಾಡಿಲ್ಲ, ನಮ್ಮ ಮಕ್ಕಳನ್ನು ತೋರಿಸಿಲ್ಲ. ಅವ್ರ ಈ ಕಡೆ ಬಂದೆ ಏನೋ ಬಂದೇ ಇಲ್ಲ, ಇವಾಗ ಏನೋ ಇನ್ನೂ ಇದುವರೆಗೂ ಬಂದೇ ಇಲ್ಲ, ಇವಾಗೂ ಬಂದಿಲ್ಲ. ಅವರಿಂದ ಏನೋ ಪ್ರಯೋಜನ ಆಗಿಲ್ಲ. ಸೌಮ್ಯಾರೆಡ್ಡಿ ಗೆಲ್ತಾರೆ ಅಂತ. ಅವರು ಕೆಲಸ ಮಾಡಿದ್ದಾರೆ, ಕೈಗೆ ಸಿಗ್ತಾರೆ, ಬಡವ್ರನ್ನ ಸ್ಪಂದಿಸ್ತಾರೆ. ಅವರು ಸೂರ್ಯ ಏನೂ ಇಲ್ಲ, ವೇಸ್ಟ್ ಬರೋದೇ ಇಲ್ಲ. ಬರೀ ಟೇಪ್ ಕಟ್ಟಿಂಗು ಅಂತ ಇಂಥವು ಬರ್ತಾರೆ. ಅವ್ನ ಫಂಡಲ್ಲಿ ಒಂದು 1 ವರ್ಷಕ್ಕೆ 5 ಕೋಟಿ ಕೊಡ್ತಾರೆ. ಒಂದು ಬೋರ್ ಹಾಕ್ಸಿಲ್ಲ, ಒಂದು ಯಾವುದು ಆಸ್ಪತ್ರೆಗೂ ಓಪನ್ ಮಾಡಿಲ್ಲ, ಒಂದು ಹೆಲ್ಪು ಮಾಡಿಲ್ಲ. ಬರೀ ಮೋದಿ ಹೆಸ್ರು ಹೇಳ್ಕೊಂಡು ಓಡಾಡ್ತಾನಷ್ಟೇ, ಇನ್ನೇನಿಲ್ಲ. 25 ಜನ ಏನಾದ್ರು ತಂದ್ರ 5 ರೂಪಾಯಿ ತಂದಿಲ್ಲ ಎಂ ಪಿಗಳು. ಸರ್, ತೇಜಸ್ವಿ ಸೂರ್ಯ ಬಂದು ಹೋದ ಸತಿ ನಾವು ಎಲೆಕ್ಷನ್ನಲ್ಲಿ ಅದನ್ನು ಟಿ ವಿಯಲ್ಲಿ ನೋಡಿದ್ವಿ ಸರ್. ಇಲ್ಲೇ ನಮ್ಮ ಏರಿಯಾದಲ್ಲೇ ಬಂದಿದ್ದಾರ, ಒಂದು ಸತಿನೂ ಬಂದಿಲ್ಲ, ಈ ಸತಿನೂ ಬಂದಿಲ್ಲ. ಇನ್ನೂವರೆಗೂ ನಾವು 5 ವರ್ಷದಿಂದ ನೋಡುವುದಿಲ್ಲ, ಯಾವುದು ಇಲ್ಲಿ ಯಾವುದು ಕೆಲಸ ಮಾಡಿಲ್ಲ. ಸುಮಾರು ಸಮಸ್ಯೆ ಇದೆ ನಮ್ಮ ಜಯನಗರ ಸೌತಲ್ಲಿ, ಯಾವುದೂ ಮಾಡಿಲ್ಲ ಅವರು. ಅದಕ್ಕೋಸ್ಕರ ಈ ಸತಿ ಚೇಂಜಸ್ ಬರಬೇಕು. ನಮ್ಮ ಸೌಮ್ಯ ಮೇಡಮ್ ಗೆಲ್ತಾರೆ, 100% ನಮ್ಮ ಬೆಂಗಳೂರು ಸೌತ್ಗೆ ಒಂದು ಚೇಂಜಸ್ ಬಂದೇ ಬರುತ್ತೆ ಸರ್. ನಾವು ಎಮ್ ಪಿ ಎಲೆಕ್ಷನ್ ಇದ್ದಾಗ ಅವರು ಒಂದು 5 ವರ್ಷಕ್ಕೆ ಮುಂಚೆ ನೋಡಿದ್ವಿ, ಇನ್ನವರೆಗೂ ಈ ಕ್ಷೇತ್ರದಲ್ಲಿ ನಾವು ಇದನ್ನು ನೋಡಿಲ್ಲ. ನಮಗೆ ಜಯನಗರಲ್ಲಿ ನಮ್ಮ ಎಮ್ ಎಲ್ ಎ ಸೌಮ್ಯಾರೆಡ್ಡಿ ಮೇಡಮ್ ಅವರು ತುಂಬ ಹೆಲ್ಪಿಂಗ್ ನೇಚರು. ಯಾವುದೇ ಕಾರ್ಯಕ್ಕೆ ಹೋದ್ರೂ ಅವ್ರ ಆಫೀಸ್ಗೆ ಹೋದ್ರೂ ಸ್ಪಂದಿಸಿದ್ದಾರೆ, ನಮ್ಮನ್ನು ಮಾತಾಡ್ತಿದ್ದಾರೆ. ಯಾವ ಟೈಮ್ ಫೋನ್ ಮಾಡಬೇಕೋ ಆ ಟೈಮ್ ಫೋನ್ ಎತ್ತಿದ್ದಾರೆ. ನಮಗೆಲ್ಲ ಇದರಲ್ಲೂ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಎಮ್ ಎಲ್ ಎ ಅವರು ಸೌಮ್ಯಾರೆಡ್ಡಿ ಈ ಸತಿ ಎಮ್ ಪಿಗೆ ನಿಂತ್ಕೊಂಡಿದ್ದಾರೆ. ನಾವು 100% ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು. ತೇಜಸ್ ಒಳ್ಳೆ ಫೈಟ್ ಇದೆ ಸರ್. ನೀವು ಹೇಳ್ದಂಗೆ ಬಿಜೆಪಿ ಭದ್ರಕೋಟೆ ಇತ್ತು, ಸೋಮ್ಯ ಮೇಡಮ್ ಬಂದ ಮೇಲೆ ಇಲ್ಲ. ಯಾಕಂದರೆ ಅವ್ರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಸರ್ ಜಯನಗರದಲ್ಲಿ. ಸಿಕ್ಕಾಪಟ್ಟೆ ಹೆಲ್ಪಿಂಗ್ ನೇಚರ್ ಇದೆ, ಮತ್ತು ಈ ಹಾಸ್ಪಿಟ್ಲ್ಗಳಿಗಾಗಲಿ, ಮತ್ತು ಇವಾಗ ಮತ್ತೆ ಇನ್ನೊಂದು ಗ್ಯಾರಂಟೀಸು ಎಲ್ಲರಿಗೂ ತಲುಪ್ತಾ ಇದೆ. ಸುಮಾರು ಜನ ಇವಾಗ ಬಸ್ಸು ಫ್ರೀ ಮಾಡಿದ್ದಾರೆ, ಮತ್ತು 2000 ರೂಪಾಯಿ ಎಲ್ಲರಿಗೂ ಸಿಗ್ತಾ ಇದೆ. ಇದರಿಂದ ಅದು ಸಖತ್ ವರ್ಕ್ ಆಗ್ತಾ ಇದೆ. ಅವ್ರು 100% ಗೆಲ್ತಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಿದ್ದಾರೆ ಅಂತ ಹೇಳ್ತಾರೆ. ಸರ್, ಮಹಿಳಾ ಮತದಾರರ ಒಲವು ಹೇಗಿದೆ ಮೇಡಮ್? ಸರ್, ಮಹಿಳೆಯರು ಹೆಚ್ಚಿದ್ದಾರೆ, ಆದರೆ ಮಹಿಳೆಯರಿಗೆ ಮಹಿಳೆಯರೇ ಸಪೋರ್ಟ್ ಆಗಿರಬೇಕು. ಕ್ಷೇತ್ರದಲ್ಲಿ ನಮ್ಮ ಮಹಿಳೆಯರು ಸಪೋರ್ಟ್ ಆಗಿದ್ದಾರೆ, ಅದಕ್ಕೆ ನಾವು ಖುಷಿ ಪಡ್ತೀವಿ. ನಮ್ಮ ಸೌಮ್ಯಾರೆಡ್ಡಿ ಬರಬೇಕು ಅಂತ ನಾವು ಅಪೇಕ್ಷಿಸ್ತೀವಿ. ಮಹಿಳೆಯರಿಗೆ ಮಹಿಳೆಯರೇ ಸಪೋರ್ಟ್ ಮಾಡಬೇಕು ಅನ್ನೋದಿದೆ. ಒಂದು ಮಹಿಳೆಯಾಗಿ ಸೌಮ್ಯಾರೆಡ್ಡಿ ಮೇಡಮು ತುಂಬ ಕೆಲಸ ಮಾಡಿದ್ದಾರೆ. ಕೆಲಸ ಅಂದರೆ ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ಈಗ ಮಡಿಕೇರಿನಲ್ಲಿ ಮನೆಗಳು ಬಿದ್ದಿರೋದ್ರ ಬಗ್ಗೆ ಆಗಿರ್ಬೋದು, ಅವರು ತುಂಬ ಕೆಲಸ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ಅವ್ರಿಗೆ 2 ಸಾರಿ ಕೋವಿಡ್ ಬಂದಾಗ್ಲೂ ಅವರು ಹಾಸ್ಪಿಟ್ಲಲ್ಲಿ ICUನಲ್ಲಿ ಇದ್ರೂ ಎದ್ದು ಬಂದು ಗ್ರೌಂಡಲ್ಲಿ ಇಳಿಗಿ ಅವರು ಕೆಲಸ ಮಾಡಿದ್ದಾರೆ. ಕಿಟ್ ಆಗಿರ್ಬೋದು, ಅವರು ರೇಷನ್ ಕಿಟ್ ಆಗಿರ್ಬೋದು, ಅದನ್ನೆಲ್ಲ ಸ್ವತಃ ಅವರೇ ಮನೆ ಮನೆಗೆ ಹೋಗಿ ಹಂಚಿದ್ದಾರೆ. ತೇಜಸ್ವರ ನೋಡೇ ಇಲ್ಲ ಕಡೆ ಜನರ ಕಡೆ ನೋಡೇ ಇಲ್ಲ. ಅವ್ರು ಯಾವುದು ಅಭಿವೃದ್ಧಿ ಮಾಡಿಲ್ಲ. ಅನಂತಕುಮಾರ್ ಸರ್ ಇದಾಗ ಮಾಡಿದ್ದಾರೆ, ಅದ್ರ ನಂತರ ಇವರು ಏನು ಮಾಡಿಲ್ಲ. ಅನಂತಕುಮಾರ್ ಅವರು ಹೋದ್ಮೇಲೆ ಕ್ಷೇತ್ರ ಬಡವಾಗಿದೆ ಸರ್. ತೇಜಸ್ವಿ ಸೂರ್ಯ ವಿವಾದಗಳಿಗೆ ಭಾಳ ಹೆಸರುವಾಸಿ. ಸೊ ಯಾವಾಗಲೂ ಈ ಥರದ ಬರೀ ಕೋಮುಗಲಭೆ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಅಂತ ಆರೋಪಗಳಿದ್ದಾವೆ. ಹೌದು ಸರ್, ನಿಜಾನೇ ಅದು. ಅಭಿವೃದ್ಧಿ ಕಡೆ ಇಲ್ಲ ಅವ್ರಿಗೆ, ಕೋಮುಗಲಭೆ ಕಡೆ ಅವ್ರು ತುಂಬ
ಆಸಕ್ತಿ ವಹಿಸ್ತಾರೆ. ಜಯನಗರಿ ಕ್ಷೇತ್ರದಲ್ಲಿ ಎಲ್ಲರೂ ಕೇಳಿ ತೇಜಸ್ವಿ ಸೂರ್ಯ ಎಲ್ಲೂ ಬಂದಿಲ್ಲ. ಈ ಕೋಮು ಗಲಭೆ ಹಬ್ಬಿಸ್ಬೇಕಂದ್ರೆ ಬಂದು ನಿಂತಿರ್ತಾರೆ. ಅದನ್ನ ಬಿಟ್ಟು ಬೇರೆ ಯಾವುದೋ ಡೆವಲಪ್ಮೆಂಟ್ ಆಗಿಲ್ಲ ಸರ್. ತೇಜಸ್ವಿ ಸೂರ್ಯ ಅವರ ಬಗ್ಗೆ ಇರುವಂತಹ ಆರೋಪ ಯಾವಾದ್ರೂ ಭಾವನಾತ್ಮಕ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಅಂತ ಮಾತಾಡ್ತಾರೆ. ಅವ್ರು ಬಂದ್ರೆ ಇಲ್ಲ ಬಂದ್ರೆ ನಮ್ಮ ಕಷ್ಟ ಸುಖಗಳು ಏನಕ್ಕೆ ನೋಡಿಲ್ಲ, ಏನು ಮಾಡಿಲ್ಲ, ಇದುವರೆಗೂ 5 ವರ್ಷ ಆಯ್ತು, ಇವತ್ತಿಗೆ ಇನ್ನೂ ಬಂದಿಲ್ಲ, ಅವ್ರು ಯಾರನ್ನು ಈ ಕಡೆ ತಲೆನೇ ಹಾಕಿಲ್ಲ. ಇಲ್ಲ, ಈ ಕ್ಷೇತ್ರದ ಸಮಸ್ಯೆಗಳೇನಿದೆ ಸರ್? ಸಮಸ್ಯೆಗಳು ಎಲ್ಲ ನಮಗೆ ಈ ಕಡೆ ನೀರಿಲ್ಲ, ಏನಿಲ್ಲ, ಈ ಗಲೀಜುಗಳು ಎತ್ತಲ್ಲ, ಯಾರು ಡಿಸ್ಪೋಸ್ ಬರಲ್ಲ, ವಾರಕ್ಕೆ ಎರಡ್ಸಲಿ ಬರ್ತಾರೆ, ಡೈಲಿ ಬರಲ್ಲ, ಇಲ್ಲ ಕಸ ಗಿಸಗಳೆಲ್ಲ ಇಲ್ಲ ಇರ್ತದೆ, ಯಾರು ಸರಿಯಾಗಿ ಗುಡಿಸಲ್ಲ. ಆಮೇಲೆ ಸ್ವಾಮಿ ಇಡೀ ಸ್ವಲ್ಪ ಎಲ್ಲ ಇತ್ತು, ಈ ಆಮೇಲೆ ಇವ್ರು ಕಾರ್ಪೆಟ್ ನಾಳಿದಾಗೆಲ್ಲ ಮಾಡಿಸೋರು, ಅವರು ಇದಾದ್ಮೇಲೆ ಯಾರು ಈ ಕಡೆ ತಲೆಗಾಗ್ತಾಯಿಲ್ಲ, ಯಾರು ಬರ್ತಾಯಿಲ್ಲ. ಯಾವಾಗೂ ಸುಳ್ಳೆ ಅವ್ನು ಬಾಯಿ ತೆಗೆದ್ರೆ ಸುಳ್ಳೆ, ಯಾವ್ದು ನಿಜ ಹೇಳಿದ್ದಾನೆ ಇವತ್ತವರೆಗೂ? ಬರೀ ಸುಳ್ಳೆ, ಜಾತಿ ಧರ್ಮ ಅದು ಇದು ತೆಗೆದಾಕ್ತಾರೆ ಅಷ್ಟೇ, ಇನ್ನೇನಿಲ್ಲ. ಹಿಂದೂ ಮುಸ್ಲಿಂ ಚೆನ್ನಾಗಿರೋರಿಗೆ ತಂದಿಡ್ತಾರೆ ಅಷ್ಟೇ, ಅವ್ರು ಇನ್ನೇನು ಮಾಡ್ತಾರೆ? ಹಿಂದೂ ಮುಸ್ಲಿಂ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲೂ ಚೆನ್ನಾಗಿ, ಏನು ಗಲಾಟೆ ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದಾರೆ. ಸುಮ್ಮನೆ ಇವರೇ ತರೋದು, ಮೊದಲೆಲ್ಲ ಏನೋ ರಾಮರ ದೇವಸ್ಥಾನ ಇರಲಿಲ್ವಾ, ಇತ್ತು, ಎಲ್ಲ ಇತ್ತು, ಇವಾಗ ಇವರೇ ಕಟ್ಟಿರೋ ಥರ ಹೇಳ್ತಾರೆ, ಏನು ಮಾಡೋದು? ಈಗ ಮೋದಿ ಗ್ಯಾರಂಟಿ ವರ್ಸಸ್ ಸಿದ್ದರಾಮಯ್ಯನವರ ಗ್ಯಾರಂಟಿ ಅಂತ ಚರ್ಚೆ ಆಗ್ತಾಯಿದೆ. ಮೋದಿ ಗ್ಯಾರಂಟಿ ಅಂತ ಏನು ಪ್ರಚಾರ ಮಾಡ್ತಿದೆಯಲ್ಲ BJP, ಅದ್ರ ಬಗ್ಗೆ ನಿಮ್ಮ ಸರ್? ಇವಾಗ ನೀವೇ ನೋಡಿರ್ಬೋದು, ಸಿದ್ದರಾಮಯ್ಯ ಗೆದ್ದ ಮೇಲೆ ಏನೇನು ಗ್ಯಾರಂಟಿ ಹೇಳಿದ್ರು ಅದೆಲ್ಲ ಸಕ್ಸಸ್ ಆಗಿದೆ ಸರ್. ಬರೀ ಮೋದಿ 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 ಅಂದ್ಕೊಂಡು ಇವರು ಏನು ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ಓಟ್ಕೆಲೆ ಕೇಳಿ ಸರ್. ಮೋದಿ 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 ಅಂದ್ಕೊಂಡಿದ್ರೆ ಮೋದಿ ಏನು ಮಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಇನ್ನು ಅವ್ರು ಏನು ಡೆವಲಪ್ಮೆಂಟ್ ಮಾಡಿದಾರೆ ಅಂತ ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಏನಂತ ಏನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾರೆ ಹೊತ್ತು ಜನಗಳು ಬಡವ್ರಿಗೇನು ಹೆಲ್ಪ್ ಆಗಿಲ್ಲ ಅವ್ರ ಕಡೆಯಿಂದ. ಎಲ್ಲ ನಮ್ಗೆ ಜಾಸ್ತಿ ಆಗಿದೆ ಹೊತ್ತು, ಯಾವುದು ಕಮ್ಮಿ ಅಂತ ಆಗಿಲ್ಲ. ಪೆಟ್ರೋಲ್ ನೋಡ್ಬೋದು, ಗ್ಯಾಸ್ ನೋಡ್ಬೋದು, ನಿಮಗೆ ನಾವು ದಿನದ GST ನೋಡ್ಬೋದು, ಎಲ್ಲ ಅಂತ ಎಲ್ಲ ಥರದ ವಸ್ತುಗಳು ನಮ್ಗೆ ಜಾಸ್ತಿ ಆಗಿದೆ ಹೊತ್ತು, ಯಾವತ್ತೂ ನಮ್ಗೆ ಕಡಿಮೆ ಆಗಿಲ್ಲ. ಕೇಂದ್ರ ಸರ್ಕಾರ ಈ ಸತಿ ನಮಗೆ ಚೇಂಜಸ್ ಆಗಬೇಕು. ತೇಜಸ್ವಿ ಸೂರ್ಯ ಅಂದರೆ ಬರೀ ವಿವಾದ ಅಂತ ಚರ್ಚೆ ಇದೆ. ಸೊ ತೇಜಸ್ವಿ ಹಿಂದೂ ಮುಸ್ಲಿಂ ಗಲಾಟೆ ಫಸ್ಟು ಅವರೇ ಎದ್ದಿರ್ತಾರೆ. ಮೊನ್ನೆ ನೋಡಿ ನಗರಪೇಟೆಯಲ್ಲಿ, ನಿಮಗೆ ಗೊತ್ತಿರ್ಬೋದು, ಯಾರೋ ಪರ್ಸನಲ್ ಪ್ರಾಬ್ಲಮ್ಸ್ನ ತೊಗೊಂಬಂದು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿ ಆಮೇಲೆ ಜನರಿಗೆ ಈ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ, ಮತ್ತು ನಿಮಗೆ ಬೆಡ್ ಸ್ಕ್ಯಾಮ್ ಬಗ್ಗೆ ಗೊತ್ತು, ಕೋವಿಡಲ್ಲಿ ಸಿಕ್ಕಾಪಟ್ಟೆ ಸರ್, ಅಂಥವ್ರನ್ನ ಗೆಲ್ಸಿಬಿಟ್ರೆ ಜನಗಳು ಇರೋಕ್ಕಾಗತ್ತಾ ಸರ್? ಸರ್, ಅವ್ರು ಏನು ಮಾಡಿಲ್ಲ, ಮಹಿಳೆಯರಿಗೂ ಸಹ ಏನು ಮಾಡಿಲ್ಲ, ಯಾರಿಗೂ ಏನು ಮಾಡಿಲ್ಲ, ಏನು ಅವರು ಕೆಲಸನೇ ಮಾಡಿಲ್ಲ ಅಂದಮೇಲೆ ಅವರಿಗೆ ಹೇಗೇನೋ ಅವರು ಬರಲಿ ಅಂತ ಇದು ಮಾಡೋ ಅಪೇಕ್ಷೆ. ಅದಕ್ಕೋಸ್ಕರ ಸೋಮ್ಯಾರೆಡ್ಡಿ ತುಂಬ ಹೆಲ್ಪ್ ಮಾಡಿದ್ದಾರೆ, ಹೆಣ್ಮಕ್ಳಿಗೂ ಸಹ ತುಂಬ ಸಪೋರ್ಟಿಯಾಗಿರ್ತಾರೆ, ಏನಾದರೂ ಕಷ್ಟ ಅಂತ ಹೋದರೆ ಅವರಿಗೆ ತುಂಬ ಹೆಲ್ಪು ಮಾಡ್ತಾರೆ, ತುಂಬ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಸೋಮ್ಯಾರೆಡ್ಡಿ ಬರಬೇಕು ಅಂತ ನಾವು ಅಪೇಕ್ಷಿಸ್ತೀವಿ. ಸರ್, ತೇಜಸ್ವಿ ಸೂರ್ಯ ಅಂದರೆ ಯಾರಂತಲೇ ನಮಗೆ ಗೊತ್ತಿಲ್ಲ. ಅವರು ಆ ಎಲೆಕ್ಷನ್ ಟೈಮಲ್ಲಿ ಬಂದಿದ್ದರು ಓಟ್ ಕೇಳೋಕ್ಕೆ ಅಷ್ಟೇ, ಇವಾಗ ಎಲೆಕ್ಷನ್ ಟೈಮಲ್ಲಿ ಬಂದಿದ್ದಾರೆ. ಅದು ಎಲ್ಲಿ ಏನು ಪ್ರಚಾರ ಮಾಡ್ತಾರೆ ಅಂದರೆ, ಎಲ್ಲಿ ಹೋದ್ರೂ ಜಗಳ, ಎಲ್ಲಿ ಹೋದ್ರೂ ಗಲಾಟೆ, ಬರೀ ಇದೇ ಅವ್ರದ್ದು ಪ್ರಚಾರ ಅಂದರೆ, ಇದೇ ಸರ್ ಅವ್ರದ್ದು, ಬೇರೆ ಏನು ಇಲ್ಲ. ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಏನೂ ಮಾಡಿಲ್ಲ. ಅವ್ರ ಯೋಗ್ಯತೆಗೆ ಅವ್ರ ಆಫೀಸ್ ಇದೆಯಲ್ಲ, ಆಫೀಸ್ ಮುಂದೆ ಒಂದು ರೋಡ್ ಹಾಕ್ಸ್ಕೊಂಡಿಲ್ಲ ಸರ್. ಜನಗಳು ಹೋದ್ರೆ ಸಿಗಲ್ಲ, ಬರೀ ಯಾವ ಹೋಟೆಲಲ್ಲಿ ಮಸಾಲೆ ದೋಸೆ ಚೆನ್ನಾಗಿದೆ, ಯಾವ ಇದರಲ್ಲಿ ಏನು ಚೆನ್ನಾಗಿದೆ ಅನ್ನೋದೇ ಅವರದ್ದು ಪ್ರಚಾರ. ಅವರನ್ನ ಕೇಳಬೇಕು ಎಲ್ಲಿ ಮಸಾಲೆ ದೋಸೆ ಚೆನ್ನಾಗಿದೆ ಅಂತ, ಕರೆಕ್ಟಾಗಿ ಹೇಳ್ತಾರೆ. ಇದು ತೇಜಸ್ವಿ ಸೂರ್ಯ ಅವ್ರ ಪ್ರಚಾರ. ನಾವು ಉತ್ತರ ಪ್ರದೇಶ ಇಂಪ್ರೂವ್ ಮಾಡೋಕೆ ನಾವು ಇದ್ದೀವ, ನಮ್ಮ ಜಯನಗರ ನಮ್ಮ ಸೌತ್ ಇಂಪ್ರೂವ್ ಆಗಬೇಕು ಅಲ್ವಾ? ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಂದ್ರೆ ಮತ್ತೆ ಇವ್ರ ಮುಖ ಇಟ್ಕೊಂಡು ಯಾಕೆ ಹೋಗ್ಬಿಟ್ಟು ಓಟ್ ಹಾಕ್ಬೇಕು? ಮೋದಿ ನೇತ ನಿಲ್ಲಿಸ್ಬೋದಲ್ಲ ಇಲ್ಲಿಗೆ, 400 ಮೋದಿ ನಿಲ್ಲಿಸ್ಬಿಡಿ, ಎಲ್ರಿಗೂ ಅಲ್ಲಿಗೆ ಹಾಕ್ಬಿಡ್ತಾರೆ ಓಟು. 400 ಮೋದಿನೇ ಇಕ್ಬಿಡಿ, ಎಲೆಕ್ಷನ್ ಬೇಡವಲ್ಲ. ಮೋದಿ ಹೆಸರು ಹೇಳ್ತಾರೆ, ಬಟ್ ನೋಡ್ಬೇಕು ಮುಂದೆ ಏನಂತ. ನಮ್ದು ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ನಾವು ಇದು ಮಾಡಿದ್ವಿ ಆಶ್ವಾಸನ ಮಾಡಿ ಸರ್. ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಬಂದಿದ್ದಾವೆ ಅಂತ ಹೇಳ್ತಾರೆ. ಈ BJP ಅವರು ಈ ದೇವಸ್ಥಾನಕ್ಕೆ ಕೊಡ್ತೀನಿ ಕೊಡ್ತೀನಿ ಅಂತ 1 ರೂಪಾಯಿ ಕೊಡಲಿಲ್ಲ ಹೋದ ವರ್ಷ ಆಚೆ ಇದ್ದಾಗೆಲ್ಲ, ಒಂದು ಮಾಡಿಲ್ಲ. ಇವಾಗ ರಾಮಲಿಂಗ ರೆಡ್ಡಿ ಅವರು ಸ್ಯಾಂಕ್ಷನ್ ಮಾಡಿಕೊಟ್ಟು, ಅವ್ರ ಎಲೆಕ್ಷನ್ ಬಂತು, ಅದರಿಂದ ಪೆಂಡಿಂಗ್ ಇದೆ, ಆಗಿದ ತಕ್ಷಣ ಬರುತ್ತೆ. ಪೆಂಡಿಂಗ್ ಇದೆ 5 ವರ್ಷ, ಅವರೇ ಕೊಡ್ತೀನಿ ಅಂದ್ಬಿಟ್ಟು ಕೈ ಎತ್ತಿದ್ದು, ಕೊಟ್ಟಿಲ್ಲ ಸರ್. ಈಗ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದೆ, ಮತ್ತೀಗ BJP ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದೆ, ಯಾವ್ದು ನಂಬ್ತೀರಾ? ನಾವು ಕಾಂಗ್ರೆಸ್ ಗ್ಯಾರಂಟಿನೇ. ಮೋದಿ ಯಾವ ಗ್ಯಾರಂಟಿ ಕೊಟ್ಟು ಏನು ಮಾಡಿದ್ದಾನೆ? ಏನು ಮಾಡಿಲ್ಲ, ಕೊಟ್ಟು ಇಲ್ಲ, ಮಾಡೋ ಇಲ್ಲ. ಬಾಯಲ್ಲಿ ಹೇಳ್ತಾರೆ ಅಷ್ಟೇ, ಸುಮ್ಮನೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಓಟ್ ಹಾಕ್ಸ್ಕೊತಾನೆ ಅಷ್ಟೇ, ಇನ್ನೇನಿಲ್ಲ. ಇದು ದೇವ್ರದ್ದು ಮತ್ತು ಇನ್ನೊಂದು ಹಿಂದೂ ಮುಸ್ಲಿಂ ಗಲಾಟೆಗಳು ಈ ಥರ ಅಂದರೆ ಮುಂದೆ ಹೋಗ್ತಾರೆ ಸರ್. ಜನಕ್ಕೆ ಒಂದು ಹೆಲ್ಪಿಂಗು, ಬ್ಯಾಂಕಲ್ಲಿ ಮೋಸ ಆಗಿದೆ ಅದು ಮಾಡಿ ಅಂದರೆ ಮಾಡಲ್ಲ. ಅವ್ರಿಗೆ ಬೇಕಾಗಿರೋ ಏನಂದರೆ ಅವ್ರಿಗೆ ಬಂದು ಹೈಲೈಟ್ ಆಗಬೇಕು, ಹೈಲೈಟ್ ಆಗೋ ವಿಚಾರಕ್ಕೆ ಮಾತ್ರ ಅವ್ರು ನಿಂತ್ಕೊತಾರೆ. ಯಾವುದು ಹೈಲೈಟ್ ಆಗಲ್ವೋ ಆ ವಿಚಾರಕ್ಕೆ ಅವ್ರು ನಿಂತ್ಕೊಳ್ಳಲ್ಲ. ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ತಾರೆ, ಮತ್ತು ಬೇರೆ ಥರ ಏನೇನು ಪ್ರಾಬ್ಲಮ್ ಮಾಡ್ಬೋದು ಅದೆಲ್ಲ ಮಾಡ್ತಾರೆ. ಅದು ಬಿಟ್ಟು ಜನಕ್ಕೆ ಹೆಲ್ಪಿಂಗ್ ನೇಚರ್ ಇಲ್ಲ ಅವ್ರಿಗೆ, ಮಾಡೋದು ಇಲ್ಲ. ಇನ್ನೂವರೆಗೂ ಜನ ಒಬ್ಬರನ್ನೂ ಬಂದು ಅವ್ರು ಮೀಟೂ ಆಗಿಲ್ಲ, ಯಾರಿಗೇನು ಕಷ್ಟ ಆಗಿದೆ ಮಾಡಿ ಅಂತಲೂ ಇನ್ನೂವರೆಗೂ ಬಂದಿಲ್ಲ ಅವರು. ಸರ್, ಮೋದಿ ಗ್ಯಾರಂಟಿ ನಾನು ನೋಡಿಲ್ಲ ಸರ್. ಮೋದಿ ಗ್ಯಾರಂಟಿ 10 ವರ್ಷಕ್ಕೆ ಮುಂಚೆ ನೋಡಿದ್ದೀವಿ, ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತೇಳಿ ಜನಗಳಿಗೆ ಗೊತ್ತು. ಏನೇನು ಗ್ಯಾರಂಟಿ ನಮ್ಗೆ ಇದ್ರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಎಲ್ಲರಿಗೂ ಗೊತ್ತು, ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಮೋದಿಯವರು, ಯಾವ ಯಾವ ಸುಳ್ಳು ಸುಳ್ಳು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತು ನಮಗೂ.
ಜನಗಳ ಗೊತ್ತ ಅರ್ಥ ಮಾಡ್ಕೋಬೇಕು ಸರ್ ಅಷ್ಟೇ. ಸರ್ ಇತ್ತೀಚೆಗೆ ಗುರು ರಾಘವೇಂದ್ರ ಬ್ಯಾಂಕ್ದು ತಿರ್ಗಾ ಮತ್ತೆ ಮುನ್ನೆಲೆಗೆ ಬಂದಿದೆ, ತುಂಬಾ ಜನಕ್ಕೆ ಅನ್ಯಾಯ ಆಗಿದೆ, ಆದ್ರೆ ತೇಜಸ್ವಿ ಸೂರ್ಯ ಏನು ಮಾಡ್ಲಿಲ್ಲ ಅಂತ? ಮಾಡ್ಲಿಲ್ಲ ಸರ್, ಮೊನ್ನೆ ನೋಡಿದ್ರಲ್ಲ ಗಲಾಟೆ, ಜನರು ದುಡ್ಡು ಹಾಕಿದವ್ರು ಪಾಪ ಹೋದ್ರೆ ತಳ್ಬಿಟ್ಟು ಹೋಗ್ತಾರೆ, ಆಮೇಲೆ ಅವ್ರಿಗೇನು ಉತ್ತರ ಕೊಡಲ್ಲ, ಎದ್ದು ಫಸ್ಟ್ ಆಚೆ ಓಡ್ತಾರೆ. ಏನ್ ಮಾಡಕ್ಕಾಗತ್ತೆ? ಅವ್ರನ್ನ ಫಸ್ಟ್ ಈಚೆಗೆ ತಳ್ಬೇಕು ನಾವು, ಎಲ್ಲ ಜನ ಡಿಸೈಡ್ ಮಾಡ್ಬಿಟ್ಟವ್ರೆ. ಬಿ ಜೆ ಪಿನವ್ರು ಮೋದಿ ಗ್ಯಾರಂಟಿ ಯಾವತ್ತೂ ಅವ್ರು ಕೊಡೋದಿಲ್ಲ, ಅವ್ರು ಬರೀ ಸುಳ್ಳೇ ಹೇಳೋದು. ಆದರೆ ನಮ್ಮ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಎಲ್ರಿಗೂ ಕೊಡ್ತಾ ಇದ್ದಾರೆ. ಎಲ್ಲರೂ ಸಹ 2,000 ರೂಪಾಯಿ ತೊಗೋತಿದ್ದಾರೆ, ಆಮೇಲೆ ಇದು ರೇಷನ್ದು ಸಹ ಬರ್ತಾ ಇದೆ, ಬಸ್ ಫ್ರೀ ಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಅವರು ಏನು ಹೇಳಿದ್ದಾರೋ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಸಂಸದ ತೇಜಸ್ವಿ ಸೂರ್ಯ ಯಾದವ್ ಟಿ ವಿಲಿ ಮಾತಾಡ್ತಾ ರಾಜ್ಯಕ್ಕೆ ಯಾವುದೇ ತೆರಿಗೆ ಅನ್ಯಾಯ ಆಗಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಸರ್, ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಕರ್ನಾಟಕ ಜಿ ಎಸ್ ಟಿ ಎಷ್ಟು ಹೋಯ್ತಿದೆ, 600,000 ಕೋಟಿ ಹೋಯ್ತಿದೆ, ನಮ್ಗೆ ಬಂದಿಲ್ಲ ಸರ್ ಬರೋದು. ಈ ಟ್ಯಾಕ್ಸ್ ಎಲ್ಲ ಎತ್ಕೊಂಡೋಗಿ ಯು ಪಿಗೆ ಆಮೇಲೆ ಗುಜರಾತ್ ಹಾಕ್ಕೊಂಡು ಕರ್ನಾಟಕ ಬಡವಾಗಿದೆ. ಆ ಮೇಕೆ ಹೇಳಿದ ಒಂದು ಡ್ಯಾಮ್ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟರೆ ಈಗ ನಮ್ಗೆ ನೀರಿನ ಪರಿಸ್ಥಿತಿ ಬರ್ತಿದ್ದಿಲ್ಲ. ನಮ್ಮ ಬಿ ಜೆ ಪಿ ಸರ್ಕಾರ ಏನಿದೆ, ಅವರು 15 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದು ಒಂದು ಗ್ಯಾರಂಟಿ. ಆಮೇಲೆ ಆಯುಷ್ಮಾನ್ ಭಾರತ್ ಕಾರ್ಡು, ಇದುವರೆಗೂ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ, ಬಿಟ್ಟರು ಅಷ್ಟೇ. ಆಮೇಲೆ 0 ಅಕೌಂಟ್ ಮಾಡಿ ಅಂತ ಹೇಳಿದ್ರು, ದುಡ್ಡು ಹಾಕ್ತೀವಿ ಅಂತ. 0 ಅಕೌಂಟ್ ಏನಾಯಿತು ಅಂತಲೇ ಗೊತ್ತಿಲ್ಲ, ಅದೆಲ್ಲ ಗ್ಯಾರಂಟಿನೇ ಅಲ್ವಾ ಸರ್? ಬರೀ ಬಾಯಿಂದ ಹೇಳ್ತಾರೆ, ಬರೀ ಸುಳ್ಳು. ಅವ್ರು ಸುಳ್ಳು ಕಲಿಬೇಕಂದ್ರೆ ಅವ್ರ ಹತ್ರ ಪಾಠ ಕಲಿಬೇಕು, ಮೋದಿ ಅವ್ರ ಹತ್ರ ಪಾಠ ಕಲಿಬೇಕು, ಕರೆಕ್ಟಾಗಿ ಸುಳ್ಳು ಹೇಳಿ ಹೆಂಗೆ ಹೇಳೋದು ಅಂತ ಹೇಳ್ಕೊಡ್ತಾರೆ. ಸಿದ್ದರಾಮಯ್ಯನ ಗ್ಯಾರಂಟಿನ ಮೋದಿ ಗ್ಯಾರಂಟಿ ಅಂತವ್ರೆ, ಕಾಪಿ ಮಾಡೋದವ್ರ ಕಲೆಗಳದು. ಈಗ ಸಿದ್ದರಾಮಯ್ಯ ಕೊಟ್ಟಿದ್ದ ಗ್ಯಾರಂಟಿ 5 ಗ್ಯಾರಂಟಿ, ಈಗ ಅವ್ರ ಗ್ಯಾರಂಟಿ ಅಂತವ್ರೆ ಅಲ್ವೇ? ಅಪ್ಪ ಯಾರು, ಈಗ ಮಗ ನಾನೇ ಅಂದರೆ ಅದರಲ್ಲೇ ಆಗತ್ತಾ? 1-2 ಕೋಟಿ ಉದ್ಯೋಗ ವರ್ಷಕ್ಕೆ ಮಾಡ್ತೀನಂದ್ರು, 20,000 ಉದ್ಯೋಗನೂ ಮಾಡಿಲ್ಲ ಸರ್. ಎಂಪ್ಲಾಯ್ಮೆಂಟ್ ಎಷ್ಟು ಡೌನ್ ಆಗಿದೆ, ಯಾವ ಕಂಪನಿ ಇದೆ ಇಲ್ಲಿ? ITBT ಸೆಕ್ಟರ್ ಎಲ್ಲ ಕ್ರಾಸ್ ಕಟ್ಟಿಂಗ್ ಮಾಡ್ತಾವ್ರೆ. ಮುಂಚೆ 5,000 ಜನ ಇದ್ದ ಕಡೆ ಈಗ 2,000 ಜನಕ್ಕೆ ಬಂದಿಂತವ್ರೆ. ತುಂಬ ಜನ ಸ್ಟೂಡೆಂಟ್ ಕೆಲಸ ಇಲ್ಲ ಅಲ್ಲಿ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಮೋದಿ ಅವರು ಪಕೋಡ ಮರ ಕೇಳ್ತಾರೆ ಸರ್. ಅವರು ಬಾಯಿ ತೆಗೆದ್ರೆ ಬರೀ ಸುಳ್ಳೆ ಹೇಳೋದು, ಯಾವುದು ಇದುವರೆಗೂ ಏನೂ ಆಗಿಲ್ಲ. ತೇಜಸ್ವಿ ಸೂರ್ಯ ಅವರು ಬರೀ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಹೇಳದ್ನಲ್ಲ, ಗಲಾಟೆ ಮಾಡೋದ್ರಲ್ಲಾಗಲಿ ಸುಳ್ಳು ಹೇಳೋದ್ರಲ್ಲಿ, ಯಾವ ತೆರಿಗೆ ಯಾವ್ದು ಏನೇ ಒಂದು ಅನುದಾನ ಅವ್ರ ಕಡೆಯಿಂದ ಮೋದಿ ಸರ್ಕಾರ ಬಿಡುಗಡೆನೇ ಆಗಿಲ್ಲ, ಬರೀ ಬಾಯಿಂದ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ, ಯಾವುದೂ ಆಗಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.